ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇವತ್ತು ಬಂದು ಶುಕ್ರವಾರದ ವ್ಲಾಗ್ನ ಶೇರ್ ಇದ್ದೀನಿ ಹಾಗೆ ವ್ಲಾಗ್ನ ಶುರು ಮಾಡಬೇಕಂತ ಅನ್ನಿಸ್ಟು ಹಾಗೆ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಇವತ್ತಿನ ದಿನ ಏನಪ್ಪಾ ಅಂದರೆ ಸೊ ಇವತ್ತು ಹಸ್ಬೆಂಡ್ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಾನು ಸ್ವಲ್ಪ ಸ್ಪೆಕ್ಸ್ ತೊಗೊಳ್ಬೇಕು ಹಾಗಾಗಿ ಸೊ ಹಳೆಯದೆಲ್ಲ ಸ್ವಲ್ಪ ಎಲ್ಲ ಇದಾಗ್ಬಿಟ್ಟಿದೆ ಸ್ವಲ್ಪ ಪವರು ಸಹ ಜಾಸ್ತಿ ಆಗಿದೆ ಹಾಗಾಗಿ ಸ್ವಲ್ಪ ಆಲ್ರೆಡಿ ನಾನು ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಿಗೆಲ್ಲ ಹೋಗಿ ಚೆಕಪ್ ಮಾಡಿಸಿದ್ದೀನಿ ಅದು ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳಿದ್ದಾರೆ ಸೊ ಗ್ಲಾಸ್ನ ಸಹ ಬೇರೆ ತೊಗೊಳ್ಬೇಕಂತಲೂ ಸಹ ಹೇಳಿದ್ದಾರೆ ಹಾಗಾಗಿ ನಾನು ಇವತ್ತು ಹೋಗಬೇಕು ಬೇರೆ ಸ್ಪೆಕ್ಸ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಬರೀ ಗ್ಲಾಸ್ ಮಾತ್ರ ಚೇಂಜ್ ಮಾಡ್ಸೋಣ ಅಂತ ಅಂದ್ಕೊಂಡೆ ಬಟ್ ತುಂಬ ಹಳೇದಲ್ವಾ ಹಾಗಾಗಿ ಬೇರೆದೇನಿಲ್ಲ ಹೊಸ ತೊಗೊಳ್ಬೇಕಂತ ಅನ್ಕೊಂಡು ಇವತ್ತು ಹೊರಡ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಂದಿದ್ದೀರಾ ಹಾಂ ಅಜ್ಜಿ ಮನೆಗೆ ಅಜ್ಜಿ ಮನೆಗೆ ನಮ್ಮಅಮ್ಮನಾಗ ಬಿಟ್ಟು ಬಿಟ್ಟು ಹೋಗ್ತೀವಿ ನಾವು ತಗೋಬರಕ್ಕೆ ಸುಮ್ಮನೆ ಅಂಗಡಿಲಿ ಸೈಲೆಂಟ್ ಇರೋದಿಲ್ಲ ಹಾಗಾಗಿ ಅಮ್ಮನ ಮನೆಯಲ್ಲೇ ಬಿಟ್ಟು ಹೋಗ್ತೀವಿ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಲಕ್ಕಿ ಲಕ್ಕಿ ನಾನು ಲಕ್ಕಿ ಅಲ್ಲಿಂದ ಸಿಗ್ನಲ್ ಕೊಡ್ತಾ ಇದ್ದಾಳೆ ಲಕ್ಕಿ ನೋಡೀನಿ ಕತ್ಲೆ ಕಾಣ್ತಾ ಇಲ್ಲ ಏನು ಏನು ಆ ಬಟ್ಟೆ ಗಲೀಜಾಗುತ್ತೆ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಬರ್ತೀನಿ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ ಅಂಗಡಿಗೆ ಹೋಗಿ ಬರ್ತೀನಿ ಅಂಗಡಿಗೆ ಹೋಗಿ ಬರ್ತೀನಿ ಆಯ್ತಾ ಲವಿ ಜೊತೆ ಆಟ ಆಡ್ತೀಯಾ ಲವಿ ಜೊತೆ ಆಟ ಆಡ್ತೀಯ ನೀನು ಆಯ್ತು ಆಯ್ತು ಶೋ ಹಂಗೆಲ್ಲ ಮಾಡಬಾರ್ದು ಸೊ ಇವತ್ತು ಶುಕ್ರವಾರ ಆಗಿರೋದರಿಂದ ಅಮ್ಮಂಗೆ ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಸಂಜೆ ಟೈಮಲ್ಲಿ ಕೆ ಎಲ್ಲ ನೀಟಾಗೆಲ್ಲ ಬಾಗಿಲಿಗೆಲ್ಲ ನೀರು ಬೆಳಗ್ಗೆ ಟೈಮಲ್ಲಿ ರಂಗೋಲಿ ಹಾಕಿರ್ತಾರೆ ಆದರೂ ಸಂಜೆ ಟೈಮಲ್ಲಿ ನೀಟಾಗೆಲ್ಲ ರಂಗೋಲಿ ಹಾಕ್ತಾರೆ ಅಮ್ಮ ಬಿಡೋ ರಂಗೋಲಿ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ನನಗೆ ಕಮೆಂಟ್ ತಿಳಿದು ತಿಳಿದಿಷಿ ತುಂಬ ಚೆನ್ನಾಗಿ ಬಿಡ್ತಾರೆ ಹಂಗೂ ವೀಡಿಯೋ ಮಾಡಬೇಕಂತ ಅಂದ್ಕೊಳ್ತೀನಿ ಅಮ್ಮ ಬಿಡೋ ರಂಗೋಲಿನ ಬಟ್ ನನ್ನ ಟೈಮೇ ಇಲ್ಲ ಅಮ್ಮ ಮನೆಗೆ ಹೋಗಿ ಮಾಡಬೇಕು ಬಟ್ ನನ್ನ ಮಕ್ಕಳು ಬಿಡೋಲ್ಲ ಮಾಡಿಕೊಳ್ಳೋಕ್ಕೆ ನೋಡೋಣ ಅವಾಗೆಲ್ಲರೂ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಹಾಗಾಗಿ ಇವಾಗ ಅಕ್ಕನೂ ಅಷ್ಟೇ ಅವರು ಡ್ಯೂಟಿ ಮುಗಿಸ್ಕೊಂಡು ಬಂದರು ಅಮ್ಮ ಮನೆಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಹಾಗೆ ನಾನು ಅಕ್ಕ ಕುತ್ಕೊಂಡು ಹಾಗೆ ಮಾತಾಡ್ತಾಯಿದ್ವಿ ಅಮ್ಮ ಪೂಜೆ ಮಾಡ್ತಾ ಇದಾರೆ ಇವಾಗ ನಾನು ಎಸ್ಪೆಕ್ಷಾ ಅಂಗಡಿಗೆ ಹೋಗ್ಬೇಕಲ್ವ ಮಕ್ಳುನು ಸಹ ಅಮ್ಮನ ಮನೇಲೆ ಬಿಟ್ಟು ಹೋಗೋಣ ಅಂಗಡಿಗೆಲ್ಲ ಹೋಗೋದು ಅಷ್ಟು ಒಳ್ಳೇದಲ್ಲ ಯಾಕೆಂದ್ರೆ ಮಕ್ಕಳು ಸುಮ್ಮನೆ ಇರೋದಿಲ್ಲ ಒಂದು ಜಾಗಕ್ಕೆ ಬಂದ್ರೆ ಅದು ಒಳ್ಳೆ ಇಷ್ಟ ಪೆಕ್ಷ ಅಂಗಡಿ ಅಂತ ಅಂದರೆ ಗೊತ್ತಿರುತ್ತಲ್ಲ ಮಕ್ಕಳು ಏನಾರು ಒಂದು ತೊಗೊಂಡ್ಬಿಟ್ಟು ಕೆಳಗಡೆ ಹಾಕ್ಬಿಟ್ಟು ಹೊಡೆದೋಗುತ್ತೆ ಹೋಗುತ್ತೆ ಅದೆಲ್ಲ ಸಮಸ್ಯೆ ನಮಗೆ ಗೊತ್ತಿದ್ದು ನಾವು ಆ ಕೆಲಸ ಮಾಡೋದು ಚೆನ್ನಾಗಿರಲ್ಲ ಮಕ್ಳು ಕರ್ಕೊಂಡು ಕರ್ಕೊಂಡೋಗ್ಬೇಕು ಅಲ್ಲಿಗೆ ನೋಡಿ ನಮ್ಮ ಅಜ್ಜಿ ಮನೆ ಕರ್ಕೋಬೇಕು ಸೂಪರಾಗಿ ಬೆಳೆದಾವೆ ಅಡಿಕೆ ಮಾಡೋಕ್ಕೆ ಅಂತ ಇನ್ನಷ್ಟು ಬೆಳವೆ ನೋಡಿ ಹಾಗೆ ಅಕ್ಕನ ಜೊತೆ ಮಾತಾಡಿಕೊಂಡು ಕೂತಿದ್ದಾಗ ನನ್ನ ಮಗಳು ವೀಡಿಯೋ ಮಾಡಿರೋದು ಟೊಮೆಟೊ ಹಣ್ಣು ನಮ್ಮ ಅಜ್ಜಿ ಮನೆ ಹತ್ರ ಬಿಟ್ಟಿರೋದು ಅಂತ ಇವಾಗ ನಾನು ಹಸ್ಬೆಂಡು ಹೋಗ್ತಾ ಇದ್ದೀವಿ ಗಾಡಿನಲ್ಲಿ ನಮ್ಮ ಮನೆಯವರು ಸ್ವಲ್ಪ ಗಾಡಿ ಇನ್ಶೂರೆನ್ಸ್ ಕಟ್ಟಬೇಕಾಗಿತ್ತು ಅದನ್ನೆಲ್ಲ ಕಟ್ಕೊಂಡು ಬಂದರು ಇಷ್ಟು ಇಷ್ಟು ದಿನದಿಂದ ಅಕ್ಕ ಮನೆ ಹತ್ರ ಇತ್ತಲ್ವ ಗಾಡಿ ಸ್ವಲ್ಪ ಇನ್ಶೂರೆನ್ಸ್ ಕಟ್ಟೋದಾಗಿರ್ಬೋದು ಮತ್ತು ಸೊ ಟ್ರಾನ್ಸ್ಫರ್ದು ಏನೇನೋ ಇದೆ ಅದೆಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ ಅದನ್ನೆಲ್ಲ ಮಾಡಿಸ್ಬೇಕಿತ್ತು ಹಾಗಾಗಿ ಸ್ವಲ್ಪ ಗಾಡಿನ ಅಕ್ಕನ ಹತ್ರ ತರಿಸ್ಕೊಂಡೆ ಇವಾಗೆಲ್ಲ ಇನ್ಶೂರೆನ್ಸ್ ಎಲ್ಲ ಕಟ್ಟಿದ್ದಾಯಿತು ಹಾಗಾಗಿ ನಾವು ಗಾಡಿನ ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ ಇವತ್ತು ನನ್ನ ಹೋಗ್ತಾ ಇದ್ದೀವಿ ತುಂಬಾ ಹತ್ರ ತುಂಬ ಮನೆಯಿಂದ ಒಂದು ಹತ್ತು ಹದಿನೈದು ನಿಮಿಷ ಆಗ್ಬೋದು ತುಂಬ ಹತ್ರನೇ ಇದೆ ರಾಜಾಜಿನಗರದಲ್ಲಿ ನಾನು ರೆಗ್ಯುಲರಾಗಿ ತೊಗೊಳ್ಳುವಂಥ ಆ ಶಾಪ್ಗೆ ಇದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ರಾಜಾಜಿನಗರದಲ್ಲಿ ನಾನು ತಗೊಳ್ಳೋದು ಆ ಶಾಪ್ನ ತೋರಿಸ್ತೀನಿ ಬನ್ನಿ ತುಂಬ ಚೆನ್ನಾಗಿದೆ ನೀವೇನಾದರೂ ಕ ಸ್ಪೆಕ್ಸ್ ತೊಗೋಬೇಕು ಅಂತಂದರೆ ಈ ಅಂಗಡಿಗೆ ಬಂದು ವಿಸಿಟ್ ಮಾಡಿ ತುಂಬ ವರ್ಷ ಆದ್ರೂ ನನಗೆ ಒಳ್ಳೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಒಂದಿನಕ್ಕೂ ನಾನು ತೊಗೊಂಡಿರುವಂಥ ಸ್ಪೆಕ್ಷು ಹೊಡೆದಿಲ್ಲ ಕ್ವಾಲಿಟಿ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಒಂದು ರೀಜ್ನಬಲ್ ಪ್ರೈಸಲ್ಲಿ ನಿಮಗೆ ಹಾಕ್ಕೊಡ್ತಾರೆ ತುಂಬ ಕಡಿಮೆ ರೇಟಲ್ಲಿ ಇದ್ದರು ಒಳ್ಳೆ ಕ್ವಾಲಿಟಿ ವೈಸ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಅದು ಬಂದುಬಿಟ್ಟು ಆದಿತ್ಯ ವಿಷನ್ ಕೇರ್ ಅಂತ ಹೇಳಿಬಿಟ್ಟು ಇಲ್ಲಿ ರಾಜಾಜಿನಗರದಲ್ಲಿ ನೋಡ್ತಾ ಇರ್ಬೋದು ಆದಿತ್ಯ ವಿಷನ್ ಕೇರ್ ಅಂತ ತುಂಬ ಚೆನ್ನಾಗಿದೆ ತುಂಬ ಕಸ್ಟಮರು ಬರ್ತಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ನಮಗಿಲ್ಲಿ ಹಾಗಾಗಿ ನಾನು ಇದೇ ಶಾಪಿಗೆ ಬಂದು ಇಲ್ಲೇ ತೊಗೋಬೇಕಂತ ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇದ್ದೀನಿ ಬಟ್ ಅಲ್ಲೂ ಈ ಶಾಪಿಗೆ ಬಂದು ಎಲ್ಲ ಟೆಸ್ಟ್ ಮಾಡ್ತಾರೆ ನಿಮಗೆ ಪವರ್ ಎಲ್ಲ ಪ್ರತಿಯೊಂದು ಟು ಜೆಡ್ ಸ್ಟ ಟೆಸ್ಟ್ ಮಾಡಿ ಎಲ್ಲ ನಿಮಗೆ ನೀಟಾಗಿ ಇದು ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿದೆ ನನಗೆ ಯಾವ ಥರ ತೊಗೊಳೋದು ಅಂತ ಹೇಳಿ ಫ್ರೇಮ್ನೆಲ್ಲ ಸೆಟ್ ಇದ್ದೀನಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಫುಲ್ಲು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನಮ್ಮ ಮನೆಯವರು ಹೊರಗಡೆ ಇದ್ರೆ ಹಾಗಾಗಿ ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ ನಮ್ಮ ಮನೆಯವ್ರು ಬಂದ ಮೇಲೆ ಸ್ವಲ್ಪ ಹಾಗೆ ಹಾಕಿ ಇದ್ದೀನಿ ಏ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಬಟ್ ನಾನು ಯಾವ ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಸೊ ಫೈನಲ್ಲಾಗಿ ಆಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಬಟ್ ನನಗೆ ಯಾವಾಗಲೂ ಇದೇ ಥರನೇ ಹಾಕಿ ಅಭ್ಯಾಸ ಆಗಿದ್ದು ಬಟ್ ಯಾವಾಗ ರೆಡ್ ಕಲರ್ ಇತ್ತು ಈ ಸಾರಿ ನಾನು ಸ್ವಲ್ಪ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಮಿಶಪ್ ಆಗಿರುವಂಥ ಒಂದು ಫ್ರೇಮ್ ತೊಗೊಂಡೆ ಸೊ ಇವಾಗ ಗ್ಲಾಸ್ ರೆಡಿ ಮಾಡಿ ಕೊಡ್ತಾರೆ ಇವಾಗ ಇದು ಬಂದು ಒನ್ ಡೇ ಆಗುತ್ತೆ ಅಂತ ಹೇಳಿದ್ದಾರೆ ಒನ್ ಡೇ ಆದಮೇಲೆ ನಾವು ಬಂದು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿದೆ ತುಂಬ ವೆರೈಟೀಸ್ ಇದೆ ಬಂದು ನೀವು ಸಹ ವಿಸಿಟ್ ಮಾಡಿ ಅವ್ರಿಗೆ ಹೇಳಿದೆ ಈ ಥರ ಯೂಟ್ಯೂಬ್ ಇದ್ದೀನಿ ಸರ್ ವೀಡಿಯೋ ಮಾಡ್ಕೊಬೋದ ಅಂತ ಪರ್ಮಿಷನ್ ತೊಗೊಂಡು ನಾನು ವೀಡಿಯೋ ಮಾಡಿ ಇದ್ದೀನಿ ಮಾಡಿ ಮೇಡಮ್ ಅದಕ್ಕೆಲ್ಲ ಏನಿಲ್ಲ ನಮಗೂ ಒಂದು ಇದಿರುತ್ತೆ ಮಾಡಿ ವೀಡಿಯೋ ಫುಲ್ ನೀಟಾಗಿ ವೀಡಿಯೋ ಮಾಡ್ಕೊಳ್ಳಿ ಅಂತ ಅಂದರು ಬಟ್ ಆದರೂ ನಾನು ಸಾಧ್ಯ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡೆ ಏಕೆಂದರೆ ಕಸ್ಟಮರ್ಸು ಬರ್ತಾನೆ ಇದ್ದರು ಬಟ್ ನನಗೊಂಥರ ಮುಜುಗಾರ ಅನ್ನಿಸ್ತು ಬಟ್ ಆದ್ರೂ ಕವರ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ತುಂಬಾ ಅಂದರೆ ಒಳ್ಳೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಒಂದು ಪ್ರೈಝ್ ಆಗಿರ್ಬೋದು ರೀಸನಬಲ್ ಪ್ರೈಸ್ಗೆ ಮಾಡಿಕೊಡ್ತಾರೆ ಒಂದು ಒಳ್ಳೆಯ ರೆಕ್ಸ್ಪೆಕ್ಟಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ತುಂಬಾ ಇಷ್ಟ ಆಯಿತು ಏನಾದರೂ ನಮ್ಮದು ಫಾಲ್ಟ್ ಏನಾದ್ರು ಇದ್ದರೆ ಅದನ್ನೆಲ್ಲ ಕರೆಕ್ಟ್ ಮಾಡ್ತಾರೆ ಈಗ ನಾನು ತುಂಬ ಚೆನ್ನಾಗಿ ಗೈಡ್ ಮೆಸ್ಟ್ ಮಾಡ್ತಾಯಿದ್ರು ಬಟ್ ಆವಾಗ ಏನಾಗಿತ್ತು ಅಂದರೆ ನಾನು ಅವಾಗ ಜಾಬ್ ಮಾಡ್ತಿದ್ದೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಆವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಎನಿ ಟೈಮ್ ಹಾಕ್ಕೊಂಡೆ ಇಷ್ಟ ಮುಂದೆ ಕೂತ್ಕೊಳ್ತಾ ಇದ್ದೆ ಇವಾಗ ಮನೇಲಿ ಇರೋದ್ರಿಂದ ಕ ಸ್ಪೆಕ್ಸ್ ಅನ್ನೋದು ಹಾಕೊಳ್ತಾನೆ ಇರಲಿಲ್ಲ ಬರೀ ಲಂಚ್ ಹಾಕೊಳ್ತಾ ಇದೆ ಲಂಚನು ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇರಲಿಲ್ಲ ಕನ್ನಡ್ಕೊಂಡು ಅಷ್ಟೇ ಇಷ್ಟ ಮುಂದೆ ಕೂತ್ಕೊಂಡಾಗ ಮಾತ್ರ ಹಾಕ್ಕೊಳ್ತಾ ಇದ್ದೆ ಈ ಥರ ಕೇರ್ಲೆಸ್ ಮಾಡ್ತಿದ್ದೆ ಬಟ್ ಅವರು ಈ ರೀತಿ ಎಲ್ಲ ಮಾಡಬಾರ್ದು ಮೇಡಮ್ ಈ ಥರ ನೀವು ಎನಿ ಟೈಮ್ ಹಾಕೋಬೇಕು ಬೆಳಗ್ಗೆಯಿಂದ ನೈಟ್ವರೆಗೂ ನೀವು ಮಲ್ಗೋ ತಂದ್ಕೊಂಡು ಹಾಕ್ಕೋಬೇಕಾದ್ರೂ ಮಧ್ಯೆ ನಿಮ್ಗೆ ಇರಿಟೇಷನ್ ಆಯಿತು ಅಂದರೆ ಐದು ನಿಮಿಷ ಬಿಟ್ಟು ತೆಗೆದ ನಂತರ ಹಾಕೋಬೇಕು ತುಂಬ ಕಷ್ಟ ಆಗುತ್ತೆ ಈ ರೀತಿಯೆಲ್ಲ ಎಲ್ಲ ಹೋಗ್ಬೇಡಿ ಅಂತೇಳಿ ತುಂಬಾ ಗೈಡ್ನೆನ್ಸ್ ಕೊಟ್ಟರು ಈ ರೀತಿ ನಮಗೆ ಒಂದು ಗೈಡ್ನೆನ್ಸ್ ಕೊಟ್ಟರೆ ಒಂದು ಶಾಪಿಗೆ ಬಂತು ಅಂದರೆ ಅದ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಒಂದು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ ಅಂತ ಅಂದರೆ ನಮಗೂ ಒಂದು ಮೋಟಿವೇಟ್ ಆಗುತ್ತೆ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ತುಂಬ ನಮ್ಮ ಮನೆ ಹತ್ರ ತುಂಬಾ ಇದ್ದೇವೆ ಆದರೂ ನನಗಿದೆ ಆ ಶಾಪಿಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೀವೇನಾದರೂ ತೊಗೋಬೇಕು ಅಂತಂದರೆ ಬಂದು ಇಲ್ಲಿ ವಿಸಿಟ್ ಮಾಡಿ ಆದಿತ್ಯ ವಿಷನ್ ಕೇರ್ ತುಂಬಾ ಚೆನ್ನಾಗಿದೆ ಸೊ ಇವಾಗ ನಾವು ಎಲ್ಲ ಆರ್ಡರ್ ಕೊಟ್ಟು ಬಂದ್ವಿ ಫ್ರೇಮು ಗ್ಲಾಶು ಎಲ್ಲ ಶರ್ಟ್ ಮಾಡಿಕೊಂಡು ಶೋ ಗ್ಲಾಸ್ ಎಲ್ಲ ಚೇಂಜ್ ಮಾಡಬೇಕಲ್ಲ ಅದು ಒಂದೇ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಸ್ಬೆಂಡ್ ಹೋಗಿ ಕಲೆಕ್ಟ್ ಮಾಡ್ಕೊಳ್ತಾ ಕೊಡ್ತಾ ಮಾಡಿಕೊಂಡು ಬರ್ತಾರೆ ಈಗ ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲ ಅದು ಫ್ರೇಮ್ ಕೊಟ್ಟು ಬಂದಿದ್ದೀನಿ ರೆಡಿ ಮಾಡಿಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ಟೂ ಡೇಸ್ ಆಗುತ್ತೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಂ

ಓಕೆ ಫೈನಲ್ ಇವಾಗ ಮನೆಗೆ ಬಂದ್ವಿ ಸ್ವಲ್ಪ ತಮ್ಮ ಮನೆಯಲ್ಲೇ ಇದ್ದು ಹಾಗೆ ಕೂತ್ಕೊಂಡು ಬಂದ್ವಿ ಊಟ ಹೋಗಿ ಅಂತ ಅಂದರು ಬಟ್ ಊಟ ಮಾಡೋದಕ್ಕೆ ಮನೆಯಲ್ಲಿ ಸ್ವಲ್ಪ ಸಾಂಬಾರ್ ಇತ್ತು ಹಾಗೆ ರೈಸ್ ಇತ್ತು ಸೊ ನಮ್ಮ ಅತ್ತೆ ಅಂತೂ ಒಂದು ವೀಕ್ ಮೇಲೆ ಆಯಿತು ಏನಂತಾರೆ ಏನಪ್ಪ ಅದೇ ಹೇಳೋದಕ್ಕೆ ಬರ್ತಾ ಇಲ್ಲ ಮೆಂತ್ಯ ಮತ್ತು ಉದ್ದಿನ ಬೇಳೆ ಅದನ್ನೆಲ್ಲ ಹಾಕ್ಬಿಟ್ಟು ಪೌಡ್ರ್ ಮಾಡಿಕೊಟ್ಟಿದ್ದಾರೆ ಮುದ್ದೆ ಮಾಡ್ಕೊಂಡು ತಿನ್ನಿ ಅಂತ ಹೇಳಿಬಿಟ್ಟು ಸೊ ಇವಾಗ ಮುದ್ದೆ ಒಂದು ರೆಡಿ ಮಾಡಬೇಕು ನೋಡೋಣ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಮತ್ತೆ ಡೈಲಿ ಫೋನ್ ಮಾಡ್ದಾಗೆಲ್ಲ ಹೇಳ್ತಾನೆ ಇದ್ರು ಇನ್ನೂ ಮಾಡಿಲ್ವಾ ಮಾಡಿಲ್ವ ಅಂತ ಸೊ ಫೈನಲಿ ಇವತ್ತು ಹಸ್ಬೆಂಡ್ ಬೇಗನೆ ಬಂದಿದ್ದಾರಲ್ವ ಹಾಗಾಗಿ ಬಿಸಿ ಬಿಸಿ ಮಾಡಿಬಿಟ್ಟು ತಿನ್ನಬೇಕು ಸೊ ನೋಡೋಣ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ನನ್ನ ಮಗ ತುಂಬ ಗಲಾಟೆ ಮಾಡ್ತಾಯಿದ್ದೇನೆ ಮತ್ತೆ ಹೊರಗಡೆ ಹೋಗುವಣ ಅಂತ ಹೇಳಿ ಹಠ ಇದ್ದಾನೆ ಅವನ ಮನೆಯವ್ರು ಕೆಳಗಡೆ ಇದ್ದಾರೆ ಓನರ್ ಅಂಕಲ್ ಮನೇಲಿ ಹಾಗಾಗಿ ಅವನು ಅಪ್ಪ ಅಪ್ಪ ಅಂತ ಹೇಳ್ತಾ ಇದ್ದಾನೆ ಓಕೆ ನಾನೀಗ ಫ್ರೆಶ್ ಆಗಿಬಿಟ್ಟು ಡಿನ್ನರ್ಗೆ ರೆಡಿ ಮಾಡಬೇಕು ಏನ ಅಪ್ಪ ಬರ್ತಾರೆ ಬಾ ಅಪ್ಪ ಕೆಳಗಡೆ ಹೋಗಿದ್ದಾರೆ ಬರ್ತೇವೆ ಬಾ ಲಿಕ್ಕಿನ ಲಿಕ್ಕಿ ആ നോട് അപ്പ ബത്തു അപ്പ ബത്തു നോട് ಸೊ ನಮ್ಮ ಮನೆಯವರು ಬೆಳಗ್ಗೆ ಹೇಳಿದ್ರು ಈ ಥರ ಬೇಗನೆ ಬರ್ತೀನಿ ಇವತ್ತು ಡ್ಯೂಟಿಯಿಂದ ಅಷ್ಟು ಪೆಕ್ಸ್ ಹೋಗೋಣ ಅಂತ ಹೇಳಿದರು ಹಾಗಾಗಿ ನಾನು ಬೆಳಗನೇ ಪ್ಲಾನ್ ಮಾಡಿಕೊಂಡೆ ಇವತ್ತೇನು ಸಾಂಬಾರ ಸ್ವಲ್ಪ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ರೈಸ್ ಇಟ್ಬಿಟ್ಟು ಸ್ವಲ್ಪ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅತ್ತೆ ಪೌಡ್ರ್ ಮಾಡಿ ಕೊಟ್ಟಿದ್ದರು ಬಟ್ ತುಂಬ ದಿನವೇ ಆಗಿತ್ತು ಒಂದು ವೀಕೆ ಆಯಿತು ನಮ್ಮತ್ತೆ ಕೊಟ್ಟು ಮಾಡೇ ಇರಲಿಲ್ಲ ಎಲ್ಲಿ ಮಾಡೋಣ ಅಂತ ಅನ್ಕೊಳ್ತೀನಿ ನಮ್ಮ ಮನೆಯವರು ಬರೋದು ಲೇಟ್ ಆಗ್ತಿತ್ತು ಇದೇನು ಗೊತ್ತಾ ಬಿಸಿ ಬಿಸಿ ಮಾಡಿ ತಿನ್ಬೇಕಂತೆ ಆರೋಗ್ಯ ಬಿಟ್ಟರೆ ತಿನ್ನೋಕ್ಕಾಗಲ್ಲ ಕಹಿ ಬರುತ್ತೆ ಅಂತ ಹೇಳ್ತಿದ್ರು ಹಾಗಾಗಿ ನಮ್ಮ ಮನೆಯವರು ಬರೋದು ಟೈಮಿಂಗ್ಸ್ ಇರ್ತಿರ್ಲಿಲ್ಲ ಕೆಲವೊಂದು ಟೈಮಲ್ಲಿ ಹತ್ತು ಗಂಟೆ ಹತ್ತು ುವರೆ ಈ ಥರ ಆಗೇ ಹೋಗ್ತಿತ್ತು ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಇವತ್ತು ಹೇಗಿದ್ರು ಬೇಗನೆ ಬಂದಿದ್ದಾರಲ್ವ ನಾನು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿ ಬಂದೆ ಪಕ್ಷಿ ತೊಗೋಬೇಕು ಅನ್ಕೊತಾನೇ ಇದೆ ದಿನ ದಿನ ಲೇಟೇ ಆಗ್ತಾ ಇತ್ತು ಇವತ್ತು ನಾನು ಬೇಗನೆ ಬರ್ತೀನಿ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ಬೇಗನೆ ಎಲ್ಲ ಮನೆಗೆಲ್ಲ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಎಲ್ಲ ಆ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಿದೆ ಇವಾಗ ಬಂದಿದ ತಕ್ಷಣ ಮುದ್ದೆ ಮಾಡಿ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ರೈಸ್ ಮಾಡಿ ಇದ್ದೀನಿ ಇವಾಗ ಮುದ್ದೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ಶೀಟ್ನ ಹಿಡಿತಾ ಇದ್ದೀನಿ ಇದು ಬಾಕ್ಸಿಗೂ ಸಹ ನಾನು ಹಾಕಿಲ್ಲ ನೋಡೋಣ ಒನ್ ಟೈಮ್ ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಈಗ ನನಗೆ ಎಷ್ಟು ಬೇಕು ಆ ಟೈಮ್ಗೆ ಜರಡಿ ಹಿಡ್ದಿದ್ದಾಯಿತು ಆ ಶೀಟು ಈಗ ನೋಡ್ತಾ ಇರ್ಬೋದು ಇದಕ್ಕೆ ಸ್ವಲ್ಪ ಬೆಲ್ಲನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ ನಾನು ಯಾವತ್ತೂ ಮಾಡಿಲ್ಲ ನಮ್ಮ ಅತ್ತೆ ಈ ಥರ ಮಾಡು ಅಂತ ಹೇಳಿ ಗೈಡ್ ಮಾಡಿದ್ರು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಹಾಗೆ ಮಾಡ್ತಾನೆ ನಿಮ್ಮ ಜೊತೆ ಸಹ ಶೇರ್ ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬೇಕಂತೆ ಬೆಲ್ಲ ಇಲ್ಲದೇ ಇದಕ್ಕೆ ಅಷ್ಟು ಟೇಸ್ಟ್ ಕೊಡಲ್ವಂತೆ ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಒಂದಷ್ಟಲ್ಲಿ ನಾನು ಒಂದು ಮುಕ್ಕಾಲು ಅಷ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವೀಟಾಗಿದ್ರೇನಲ್ವ ಚೆನ್ನಾಗಿರೋದು ಅದಕ್ಕೇ ಹಾಕಿ ಸ್ವಲ್ಪ ಇದು ಚೆನ್ನಾಗಿ ಕುದಿ ಬರಬೇಕು ಇದಕ್ಕೊಂದು ಸ್ವಲ್ಪ ಮೇಲ್ಗಡೆ ಹಸಿಟ್ಟನ್ನ ಉದುರಿಸ್ಬಿಡಿ ಸೇಮ್ ನೀವು ರಾಗಿ ಮುದ್ದೆ ಹೇಗೆ ಮಾಡ್ತೀರಾ ಷೇಮ್ ಪ್ರೊಸೆಸ್ನೆಲ್ಲ ಇದನ್ನು ಮಾಡೋದು ಬಟ್ ತುಂಬ ಹೆಲ್ತಿಗೆ ಒಳ್ಳೆಯದು ತುಂಬ ಸೊಂಟ ಭದ್ರ ಬರಲಿ ಸೊಂಟ ನೋವು ಬೆನ್ನೋವು ಅಂತೆಲ್ಲ ಹೇಳ್ತಾ ಇರ್ತೀರಲ್ಲ ಹಾಗಾಗಿ ಇದು ಈ ಥರ ಹಸಿಟ್ಟು ಮೆಂತ್ಯ ಮತ್ತು ಸ್ವಲ್ಪ ರಾಗಿ ಉದ್ದಿನ ಬೇಳೆ ಇದನ್ನೆಲ್ಲ ಹಾಕಿ ಪೌಡ್ರ್ ಮಾಡಿಸಿರೋದು ತುಂಬಾ ಹೆಲ್ತಿಗೆ ಒಳ್ಳೆಯದು ನೋಡ್ತಾ ಇರ್ಬೋದು ಇವಾಗ ನಾನು ಸ್ವಲ್ಪ ಚೀಟನ್ನ ಉದ್ರಸ್ಬಿಟ್ಟು ಮೇಲುಗಡೆ ಪ್ಲೇಟ್ನ ಮುಚ್ಚಿದೆ ಈಗ ಆಲ್ರೆಡಿ ಉಪ್ಪು ಇದೆ ನಾನೊಂದು ಸ್ವಲ್ಪ ನೀರನ್ನು ಸಹ ತೆಗೆದಿಡ್ತೀನಿ ಏನಾದರೂ ಗಟ್ಟಿ ಅನ್ನಿಸ್ತು ಅಂತ ಅಂದರೆ ನಮ್ಮ ಮತ್ತೆ ನಾನು ನೀರು ಬಿಸ್ ನೀರು ಹಾಕೋಬೇಕಾಗತ್ತೆ ತಣ್ಣೀರು ಹಾಕೊಳೋಕ್ಕಾಗಲ್ಲ ಇದೇ ನೀರನ್ನ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ ಇನ್ನು ಸ್ವಲ್ಪ ಬೆಲ್ಲ ಎಲ್ಲ ಕರಗೋದಿದೆ ಸ್ವಲ್ಪ ಕರಗಲಿ ಸ್ವಲ್ಪ ಕುದೀಲಿ ಚೆನ್ನಾಗಿ ಕುದಿದ್ರೆ ಮುದ್ದೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಸೇಮ್ ನಾವು ರಾಗಿ ಮುದ್ದೆ ಹೇಗೆ ಮಾಡ್ತೀವಿ ಅದೇ ರೀತಿ ಇದನ್ನು ಮಾಡೋದು ಇವಾಗ ನೋಡ್ತಾ ಇರ್ಬೋದು ಕುದಿಯೋ ನೀರಿಗೆ ನಾನು ಆ ಹಸಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಈಗ ನಾನು ಟೋಟಲ್ ಬಂದುಬಿಟ್ಟು ಮೂರುವರೆ ಗ್ಲಾಸ್ ನೀರು ಹಾಕ್ಕೊಂಡಿದೆ ಮೂರುವರೆ ಗ್ಲಾಸಿಗೆ ನಾನು ಒಂದು ಎರಡೂವರೆ ಕಪ್ಪಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿಕೊಂಡು ನೀವು ಅಶಿಟ್ನ ಹಾಕ್ಕೊಳ್ಳಿ ತೆಲುಗಾಗೋದ್ರೆ ಬೇಕಾದ್ರೆ ಇನ್ನೊಂದ್ಸತಿ ಹಸಿಟ್ಟನ್ನ ಹಾಕೋಬೋದು ಗಟ್ಟಿ ಆಗೋದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಲ್ಲಿಗೆ ಮಾಡ್ಕೊಬೋದು ಇವಾಗ ನಾನು ಜಾಸ್ತಿ ಲಡ್ಗಕ್ಕೆ ಹೋಗೋಲ್ಲ ಜಸ್ಟ್ ಈ ರೀತಿ ಒಂದು ಸ್ಮೂತಾಗಿ ಇದು ಮಾಡಿಬಿಟ್ಟು ಸ್ವಲ್ಪ ಕೋರ್ನ ಹಾಗೆ ನಿಲ್ಲಿಸ್ಬಿಡ್ತೀನಿ ಚೆನ್ನಾಗಿ ಕುದ್ದಿ ಬೇಯಿಸಿ ಬೇಯಬೇಕು ಬೆಂದಿದಷ್ಟು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬೆಂದಿಲ್ಲ ಅಂತ ಅಂದರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಮತ್ತು ಇನ್ನೊಂದು ಏನಂದ್ರೆ ಹೊಟ್ಟೆ ನೋವು ಬಂದುಬಿಡುತ್ತೆ ಆದಷ್ಟು ಚೆನ್ನಾಗಿ ಈ ರೀತಿ ಮೆಂತ್ಯ ಮುದ್ದೆ ಆಗಿರ್ಬೋದು ನಾರ್ಮಲ್ ರಾಗಿ ಮುದ್ದೆ ಆಗಿರ್ಬೋದು ಚೆನ್ನಾಗಿ ಬೇಯಿಸ್ಬಿಟ್ಟು ತಿನ್ನೋದ್ರಿಂದ ಹೆಲ್ತಿಗೆ ಒಳ್ಳೆಯದು ಅದು ಬೇಯ್ತಿರಲಿ ಅಷ್ಟರೊಳಗಡೆ ನಾನೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಶಿಂಕಲ್ಲಿರುವಂಥ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಎಲ್ಲ ನೀಟಾಯಿತು ಇನ್ನೇನಿದ್ರೂ ಮುದ್ದೆ ಮಾಡಿ ಬಿಸಿ ಬಿಸಿ ತಿರುಗಿಬಿಟ್ಟು ತಿನ್ನೋದೊಂದೇ ಬಾಕಿ ಇರೋದು ಸೊ ನನ್ನ ಮಕ್ಕಳು ಹಸ್ಬೆಂಡ್ ಎಲ್ಲ ಟಿ ವಿ ನಾನು ಹಾಗೆ ಈ ಮುದ್ದೆ ಮಾಡೋಣ ಅಂತೇಳಿ ಇದ್ದೀನಿ ಬಟ್ ಆದರೂ ಒಂದೊಂದು ಗಂಟೆ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಸ್ವಲ್ಪ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಈಗ ಮಾ ಬಂತು ಅಂತ ಫೈನಲಾಗಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಸತಿ ಚೆನ್ನಾಗಿ ಕೆಳಗಡೆ ಇಟ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಲ್ಲ ಚೆನ್ನಾಗಿ ಗಂಟು ಇಲ್ದೇ ಇರ್ತಾರೆ ಚೆನ್ನಾಗಿ ಒಡುಗಿದಾಯಿತು ನಾನು ಈಗ ಸ್ವಲ್ಪ ಗಟ್ಟಿ ಆಗಬೇಕು ನೀವು ಸ್ವಲ್ಪ ಗಟ್ಟಿ ಆಗಿಬಿಟ್ರೆ ನೀಟಾಗಿ ನಮಗೆ ಮುದ್ದೆ ಆಕಾರದಲ್ಲಿ ಕಟ್ಕೊಬೋದು ನೀನು ಸ್ವಲ್ಪತಿ ಬೇಯಿಸ್ಕೊಳ್ತೀನಿ ಸ್ವಲ್ಪ ಘಮ ಘಮ ಅಂತ ವಾಸನೆ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಂಬಿಟ್ರೆ ಪರ್ಫೆಕ್ಟ್ ಆಗಿರುತ್ತೆ ಇವಾಗ ಇನ್ನೊಂದು ಕಡೆ ಸಾಂಬಾರು ಸಹ ಬಿಸಿಗಿಟ್ಟಿದ್ದೀನಿ ಇವಾಗ ಮುದ್ದೆ ಆಗ್ತಿದೆ ಅನ್ನೋ ಟೈಮ್ ಹಾ ಅನ್ನೋ ಟೈಮ್ ಕರೆಕ್ಟಾಗಿ ಊಟಕ್ಕೆ ಕುತ್ಕೋಬೇಕು ಇಲ್ಲಾಂದರೆ ಆರೋಗುತ್ತೆ ರಾಗಿ ಮುದ್ದೆ ಆದರೆ ಏನೂ ಆಗೋಲ್ಲ ಹೆಂಗೆ ಇದ್ರೂ ತಿನ್ಬೋದು ಇದಾದರೆ ಅದು ಸ್ವಲ್ಪ ಕಹಿ ಬಂದುಬಿಡುತ್ತೆ ಹಾಗಾಗಿ ಒಂದು ಕಡೆ ಸಾಂಬಾರು ಇಟ್ಟಿದ್ದೀನಿ ಒಂದು ಕಡೆ ಸಾಂಬಾರು ಬಿಸಿ ಆಗೋಷ್ಟೊಳಗಡೆ ಈ ಮುದ್ದೆ ತಿರುಗಿಬಿಟ್ಟು ಬಿಸಿ ಬಿಸಿ ತಿಂತೀವಿ ಬನ್ನಿ ಮುದ್ದೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ಇವಾಗ ನಾನು ತಡ್ಪೆ ಕಲ್ಗೆ ಸ್ವಲ್ಪ ಎಲ್ಲ ನೀರು ಹಾಕಿ ಇದ್ದೀನಿ ಆಲ್ರೆಡಿ ಎಲ್ಲ ಪಾತ್ರೆ ತೊಳೆದಾಗಲೇ ಒಂದ್ಸರಿ ತೊಳ್ದೆ ಇವಾಗ ಒಂದ್ಸರ್ತಿ ನೀಟಾಗಿ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ನಾನು ಮುದ್ದೆ ಮಾಡೋದೇ ಈಗೇ ಇಲ್ಲೇನೇ ಮಾಡ್ಕೊಂಡ್ಬಿಡ್ತೀನಿ ಮುದ್ದೆನ ಇವಾಗ ಸ್ವಲ್ಪ ಸ್ವಲ್ಪ ಇಟ್ಟಾಕೊಂಡು ಸ್ವಲ್ಪ ಈ ರೀತಿ ನಾದ್ಕೊಂಡು ಮುದ್ದೆನ ಮಾಡ್ಕೊಳ್ತೀನಿ ಅಂದರೂ ಕೆಲವೊಂದು ಎಲ್ಲೋ ಪುಟ್ ಪುಟ್ಟದಾಗೆ ಸ್ವಲ್ಪ ಗಂಟಾಗ್ಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಸ್ವಲ್ಪ ತುಂಬ ಅಸಿಟ್ಟು ಏನಂದರೆ ತುಂಬ ಸ್ಮೂತಾಗಿಬಿಟ್ಟಿದೆ ಸ್ವಲ್ಪ ಬಿಸಿ ಬಿಸಿ ಚೆನ್ನಾಗಿ ಇದು ಮಾಡಬೇಕು ಹಾಗೂ ಒಂದೊಂದು ಸಿಕ್ಕು ಸಿಕ್ಕು ಏನಂತಾರೆ ಗಂಟಾಗೋಯಿತು ಏನು ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ಅಲ್ವಾ ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ಮಾಡ್ತೀನಿ ಈಗ ಆಯಿತು ನೋಡ್ತಾ ಇರ್ಬೋದು ಮೆಂತ್ಯ ಮುದ್ದೆ ರೆಡಿ ಆಯಿತು ಇದಕ್ಕೆ ನಾನು ಬಿಸಿ ಬಿಸಿ ಮೆಂತ್ಯ ಮುದ್ದೆಗೆ ನಾನು ಈ ಥರ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ ಶಕತ್ತಾಗಿರುತ್ತೆ ಆಲ್ರೆಡಿ ನಾನು ತಿಂದಿದ್ದೀನಿ ಬಟ್ ಆದ್ರೂ ನಾನು ಫ ನನ್ನ ಕೈಯಾರೇ ನಾನು ಫಸ್ಟ್ ಟೈಮ್ ಮಾಡಿರೋದು ಇದು ನೋಡಿ ಈ ರೀತಿ ಮೆಂತ್ಯ ಮುದ್ದೆ ಮಾಡೋದು ರೆಡಿ ಆಯಿತು ಇದು ಮೆಂತ್ಯ ಮುದ್ದೆ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಶೊಂಟ ಭದ್ರ ಬರುತ್ತೆ ಶಕ್ತಿ ಕೊಡುತ್ತೆ ಅಂತ ಹೇಳ್ಬೋದು ಮಕ್ಕಳಿಗೂ ಸಹ ಈ ರೀತಿ ಮಾಡಿಸಿ ತಿನ್ಸಿ ಆದವ್ರಿಗೂ ಸಹ ಈ ಥರ ಮಾಡಿ ತುಂಬ ಚೆನ್ನಾಗಿರ್ತಾರೆ ಆರೋಗ್ಯವಾಗಿ ಓಕೆ ಸ್ನೇಹಿತರೆ ಇವಾಗ ತಿನ್ನೋ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಾನು ಇಲ್ಲಿಗೆ ಹೆಣ್ಣು ಇದ್ದೀನಿ ಸ್ನೇಹಿತರೆ ಸಂಜೆಯಿಂದ ನೈಟ್ವರೆಗೂ ನನ್ನ ರೊಟೀನ್ ಈಗ ಆಗಿರುತ್ತೆ ಹಾಗೆ ನಿಮ್ಮ ಹೀಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಮತ್ತು ಇನ್ನವರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕೋದ್ರೂ ನೋಟಿಫಿಕೇಶನ್ ಬರ್ತಾ ಹಾಕಿ ಎಲ್ಲ ವಿಡಿಯೋಸು ನೋಡ್ಬೋದು ಓಕೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಗುಡ್ ನೈಟ್ ಟೇಕ್ ಕೇರ್